ನೋಕಿಯಾ 1100ನ ಹೊಸ ಫೋನ್ ತೊಗೊಳ್ಳೋದು ದುಡ್ಡಿಲ್ಲದೆ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೆ. ಸೊ ತೊಗೊಂಡಿದ್ದು 500 ರೂಪಾಯಿಗೆ, ಮಾರಿದ್ದು 500 ರೂಪಾಯಿಗೆ, ಒಂದು ವರ್ಷ ಯೂಸ್ ಮಾಡಿದ ಮೇಲೆ. ಸೊ ಏನು ಗೊತ್ತಾ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂದರೆ, ಸೊ ನನ್ನ ಕೈಯಲ್ಲಿ ಅದನ್ನು ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂದರೆ ಅದನ್ನು ಮುಟ್ತೀನಿ, ಇಲ್ಲ ನೋಡೋಕ್ಕಾದರೂ ಹೋಗ್ತೀನಿ, ಇಲ್ಲ ಲೋಕಲ್ ಶೋರೂಮಲ್ಲಿ ಇಲ್ವಾ ಮುಟ್ಟಲ್ಲ. ಒಂದು ವಿಷಯ ಹೇಳಿ, ಸೊ ಏನಾದರೂ EMI ಕಟ್ಟಲಿಲ್ಲ ಅಂದರೆ ಫೋನ್ನ ಏನಾದ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಮಿಸ್ ಮಾಡಿದೆ, ಕಮೆಂಟ್ ಮಾಡಿ ತಿಳಿಸಿ. ಸೊ ಕಾಸ್ಟೇರ್ ಫೋನ್ಗಳಲ್ಲೇ ಇವಾಗ ಚಾರ್ಜಲ್ಲಿ ಕೊಡ್ತಾ ಇಲ್ಲ, ಬರೀ 1000-2000 ಫೋನ್ ತೊಗೊಂಡ್ರೆ ನೀವು ಅದರಲ್ಲೇ ಕೊಡ್ತಾರೆ, ಬೇಸಿಕ್ ಸೆಟ್ಗಳೆಲ್ಲ ಕೊಡ್ತಾರೆ. ತಿರ್ಗಾ 1ಗೆ ಬಂದೆ, ಡೈರೆಕ್ಟಾಗಿ 12 ಹೋಗ್ತೀನಿ ನೋಡಿ. ಇವಾಗ ಕಾಣಿಸ್ತಾ ಕ್ಲಾರಿಟಿ. ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆರ್ವಿ. ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಈ ವಿಡಿಯೋದಲ್ಲಿ ಒಂದು ಅನ್ಬಾಕ್ಸಿಂಗ್ ವೀಡಿಯೋ ನೋಡ್ತೀರಾ. ಅದೇನು ಅಂತಂದರೆ ಒಂದು ಮೊಬೈಲು ನೋಡಿ, ಸದ್ಯಕ್ಕೆ ಮೊಬೈಲ್ ತೊಗೊಂಡಿದ್ದೀನಿ, ಯಾವ ಮೊಬೈಲು ಏನಂತ ನಿಮ್ಗೆ ಹೇಳ್ತೀನಿ. ಫಸ್ಟು ಅನ್ಬಾಕ್ಸಿಂಗ್ ಮಾಡೋಣ. ಇರೋದಲ್ಲೇ ನಾನು ಇಷ್ಟು ವರ್ಷ ಏನು ಯೂಸ್ ಮಾಡ್ತಿದ್ದೆ ಅದಕ್ಕಿಂತ ಇದು ಸಖತ್ ಕಾಸ್ಟ್ಲಿಯೆಸ್ಟ್ ಫೋನು. ಸೊ ಅದೇನು ಏನು ಅಂತ ನೀವು ಸ್ವಲ್ಪ ಟೈಟಲ್ ತಮ್ಮನೇಲಿ ನೋಡಿ ಐಡಿಯಾ ಬಂದುಬಿಟ್ಟಿರುತ್ತೆ. ಸೊ ವೀಡಿಯೋ ಒಳಗಡೆ ನೋಡೋರಿಗೆ ಇದೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಆಗಿರುತ್ತೆ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ ಇದನ್ನು. ಟನ್ ಟಡನ್ ಟಡನ್. ಸೊ ಏನು ಗೊತ್ತಾ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂದರೆ, ಸೊ ನನ್ನ ಕೈಯಲ್ಲಿ ಅದನ್ನು ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂದರೆ ಅದನ್ನು ಮುಟ್ತೀನಿ, ಇಲ್ಲ ನೋಡೋಕ್ಕಾದರೂ ಹೋಗ್ತೀನಿ, ಇಲ್ಲ ಲೋಕಲ್ ಶೋರೂಮಲ್ಲಿ ಇಲ್ವಾ ಮುಟ್ಟಲ್ಲ. ಹಂಗಾಗಿ ಇದೊಂಥರ ಕಾಸ್ಟ್ಲಿಯೆಸ್ಟ್ ಫೋನ್ ನಾನು ಮುಟ್ತಾ ಇರೋದೇ ಫಸ್ಟ್ ಫೋನು. ಸೊ ಐಫೋನ್ ಆಗಲಿ ಅದು ಕಾಸ್ಟ್ಲಿಯೆಸ್ಟ್ ಫೋನ್ಗಳು 1.5 ಲಕ್ಷ ಅದೆಲ್ಲ ಇರುತ್ತಲ್ವಾ. ಸೊ ಅದನ್ನು ಮುಟ್ಟಿಲ್ಲ ನಾನು, ನನಗೆ ಇಷ್ಟನೂ ಇಲ್ಲ. ಸೊ ನಾನು ತೊಗೋಬೇಕು ಅಂತ ಅನ್ಸಿದ್ರೆ ಅದು ಕತೆ ಬೇರೆ, ತೊಗೊಂಡೆ ತಗೋತೀವಿ. ಸೊ ಇಲ್ಲ ಅಂತಂದರೆ ನಾನು ಅದ ಕಡೆ ಮುಟ್ಟಕ್ಕೂ ಹೋಗಲ್ಲ. ಸೊ ನಮ್ಮ ಫೋನ್ ಬಿಟ್ಟು ಬೇರೆ ಏನಕ್ಕೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಸದ್ಯಕ್ಕೆ ಫೋನ್ ಅವಶ್ಯಕತೆ ಬಂತು ನನಗೆ. ಸೊ ಬಂದಿದ್ದರಲ್ಲಿ ಸ್ವಲ್ಪ ಕಾಸ್ಟ್ಲಿಯರ್ ಫೋನ್ಗೆ ಹೋಗ್ಬಿಟ್ಟಿದ್ದೀನಿ. ಸೊ ಕಾಸ್ಟ್ಲಿಯರ್ ಫೋನ್ಗಳಲ್ಲೇ ಇವಾಗ ಚಾರ್ಜಲ್ಲಿ ಕೊಡ್ತಾ ಇಲ್ಲ, ಬರೀ 1000-2000 ಫೋನ್ ತೊಗೊಂಡ್ರೆ ನೀವು ಅದರಲ್ಲೇ ಕೊಡ್ತಾರೆ, ಬೇಸಿಕ್ ಸೆಟ್ಗಳೆಲ್ಲ ಕೊಡ್ತಾರೆ, ಈ ಕಾಸ್ಟ್ಲಿಯರ್ ಫೋನ್ಗಳೆಲ್ಲ ಕೊಡಲ್ಲ. ನೋಡಿ ಯಾವ ಫೋನು ಅಂತಂದರೆ, ಐಡಿಯಾ ಬಂತಾ, ಕಾಣಿಸ್ತಾ ಇದೆಯಾ? ಸೊ ತಿರುಗಿಸ್ಬಿಡ್ಲಾ ಹಿಂದ್ಗಡೆಗೆ, ಮುಂದ್ಗಡೆಗೆ ಸರಿ, ಕಾಣಿಸ್ತಾ ಇದೆಯಾ? S23 Plus. ಹೌದು ಸ್ನೇಹಿತರೆ, S23 Plus. ಸುಮಾರು ಲಾಂಚ್ ಆದಾಗ 1,05,000 ರೂಪಾಯಿ, 1,10,000 ರೂಪಾಯಿ ಇತ್ತು. ಸದ್ಯಕ್ಕೆ ಆಫರ್ದಿಂದ ಫ್ಲಿಪ್ಕಾರ್ಟಲ್ಲಿ ಇದಕ್ಕೆ ಬೆಲೆ ಮುಂದೆ ಹೇಳ್ತೀನಿ. ಸೊ ಫ್ಲಿಪ್ಕಾರ್ಟಿಂದ ತರಿಸಿರೋದು, ಡ್ಯಾಮೇಜ್ ಏನಾರು ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ, ಸೀಲ್ ಏನಾರು ಓಪನ್ ಆಗಿದೆಯಾ ಅಂತ. ಅದು ಇಂಪಾರ್ಟೆಂಟು, ಒಂದು ಸೆಕ್ಯೂರಿಟಿ ಆಗುತ್ತೆ. ಇಲ್ಲಿ ಲೈಟಾಗಿ ಏನೋ ಆಗಿದೆ, ಅದರ ಓಪನ್ ಏನಾಗಿಲ್ಲ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ನಾನು ಮುಟ್ತಾ ಇರೋದ್ರಲ್ಲಿ ಕಾಸ್ಟ್ಲಿ ಫೋನ್ ಇದೇನೆ. ಹೌದು, ನಾವೆಲ್ಲ ಹೆಂಗೆ ಅಂದರೆ ನಾನು ಮೊದಲೇ ಹೇಳಿದೆ ಅಲ್ವಾ, ಅವರ ಬೇರೆಯವ್ರ ಹತ್ರ ಇದೇ ಫೋನ್ ಅಂದ್ಬಿಟ್ಟು ಕಾಸ್ಟ್ಲಿ ಫೋನ್ ಇದೆ ಅಥವಾ ಸೂಪರ್ ಫೋನ್ ಇದೆ, ಚೆನ್ನಾಗಿರೋ ಫೋನ್ ಇದೆ ಅಂತ ಅವ್ರ ಮೇಲೆ ಕಣ್ಣಾಕಿ, ಓ ಏನಪ್ಪ ಫೋನ್ ಹಿಂಗೆ ಇಟ್ಟವನೇ, ಆ ಥರನೂ ಹೊಟ್ಟೆ ಹುರ್ಕೊಳ್ಳೋರು ಅಲ್ಲ ನಾವು. ಸೊ ನಮಗೆ ಬೇಕಾ, ಅವಶ್ಯಕತೆ ಇತ್ತಾ ತೊಗೊಳ್ಳೋದು. ನೋಡಿ ಬಾಕ್ಸ್ ಸೈಜ್ ಹೆಂಗಿದೆ ಅಂತ. ಸೊ ಇದು ಸ್ಪೆಸಿಫಿಕೇಶನ್ ಹೇಳ್ಬಿಡ್ತೀನಿ, ಇದು ಗ್ಯಾಲಾಕ್ಸಿ S23 Plus. ಸೊ 256 GB, 8 GB ರ್ಯಾಮು. ಇದು ಎಷ್ಟಿದೆ ಅಂತ ನೋಡಿ, 1,16,999 ರೂಪಾಯಿ. ಇವಾಗ ಒಂದು 2-3 ತಿಂಗಳು ಆಯಿತು ಅನ್ಸುತ್ತೆ ಲಾಂಚ್ ಆಗಿ. ಬನ್ನಿ ಇದನ್ನು ಸಂಭ್ರಮ ಓಪನ್ ಮಾಡೋಣ. ಫೋನೇ ಇದೆಯೋ ಸೋಪ್ ಡಬ್ಬ ಇದೆಯೋ ಯಾರಿಗೆ ಗೊತ್ತು, ಅದನ್ನು ನೋಡ್ಕೋಬೋಣ. ಓಪನ್ ಬಾಕ್ಸ್ ಸೆಲೆಕ್ಟ್ ಮಾಡುವಾಗ ಇತ್ತು, ಅದೇನು ಇಲ್ಲ ಅಂದರೆ ನಾನು ಒಂದು ಎಕ್ಸ್ಚೇಂಜ್ ಫೋನ್ ಹಾಕಿದೆ. ಸೊ ಆ ಫೋನಲ್ಲಿ ಎಲ್ಲ ಡೀಟೇಲ್ಸ್ ಇತ್ತು, ಅದು ಫ್ಯಾಕ್ಟರಿ ಸ್ಟೋರ್ ಕೊಟ್ಬಿಟ್ನಲ್ಲ, ಓಪನ್ ಬಾಕ್ಸನ್ನು ಇಲ್ಲ ಅಂತಂದ ಡೆಲಿವರಿ ಬಾಯಿ. ಸೊ ನೋಡೋಣ, ನಮ್ಮ ಲಕ್ ಇದುವರೆಗೂ ಯಾರೊತ್ತು ಕೈ ಕೊಟ್ಟಿಲ್ಲ, ಲಕ್ ಅಂದರೆ ಈ ಥರ ಆನ್ಲೈನಲ್ಲಿ ಎಲ್ಲೂ ಕೈ ಕೊಟ್ಟಿಲ್ಲ. ಸೊ ಬಾಕ್ಸು ಇಷ್ಟೇ ಇಷ್ಟಿದೆ ಅಂದರೆ ಗೊತ್ತಾಗತ್ತಲ್ವ, ಚಾರ್ಜ್ ಇಲ್ಲ ಅಂತ. 1,00,000 ರೂಪಾಯಿ ಫೋನ್ಗೂ ಚಾರ್ಜರ್ ಅಂತೂ ಇರೋಲ್ಲ. ಐಫೋನ್ ಅವ್ರನ್ನ ಕಾಪಿ ಮಾಡೋದು ಬಿಡ್ರಯ್ಯಾ, ನೀವಾದರೂ ಚಾರ್ಜರ್ ಕೊಡ್ರಯ್ಯ. ಸೊ ನೋಡಿ ಬಾಕ್ಸಲ್ಲಿ ಏನೇನಿದೆ ಅಂತ. ಫೋನ್ ಇಲ್ಲಿದೆ, ಅದೆಲ್ಲಿರಲಿ, ಇದರೊಳಗೆ ಏನೇನಿದೆ ಅಂತ ನೋಡ್ಬೋಣ. ಜಾತ್ರೆ ಐಟಮ್ಗಳು, ಅಷ್ಟೇ. ಈ ಬಾಕ್ಸಲ್ಲಂತೂ ಏನಿಲ್ಲ. USB ಕೇಬಲ್ ಇದೆ, Type-C to Type-C. ಆಹಾ, ಅಂದ್ಕೊಂಡೆ ಏನೋ ಆಗುತ್ತೆ ಎಡವಟ್ಟು ಅಂತ. ಇವಾಗ ಅಡಾಪ್ಟರ್ಗೆ ಹೋಗ್ಬೇಕಾ, ನಾನು ಅಡಾಪ್ಟರ್ಗೆ ಹೋಗ್ಬೇಕೋ ಚಾರ್ಜರ್ಗೆ ಹೋಗ್ಬೇಕೋ ಗೊತ್ತಿಲ್ಲ. ನನ್ನ ಹತ್ರ Type-C to Type-C ಇಲ್ಲ, USB to Type-C ಇದೆ ಚಾರ್ಜರು. ಸೊ ಚಾರ್ಜರ್ಗೂ ಇನ್ವೆಸ್ಟ್ ಮಾಡಬೇಕಾಗತ್ತೆ. ನೋಡಿ Type-C to Type-C ಇದನ್ನೇ ನೋಡಿಲ್ಲ ನೋಡಿ, 1,00,000 ರೂಪಾಯಿ ಫೋನ್ ತೊಗೊಂಡಿದ್ದೀನಿ, Type-C to Type-C ಇದೆಯಾ, USB to Type-C ಇದೆಯಾ ಅಂತಲೇ ನೋಡಿಲ್ಲ. ಅಂತ ಬುದ್ಧಿವಂತರು ನಾವು.
ಚಾರ್ಜರನ್ನ ತೆಗೆದುಬಿಟ್ಟು ನೋಡಿ, ಇದನ್ನ ಎಲ್ಲರಿಗೂ ಕೊಡ್ತಾರೆ, ಇದೇ ಅವಶ್ಯಕತೆ ಇಲ್ಲ, ಎಲ್ಲರ ಹತ್ರನೂ ಐತೆ. ಕೊನೆಗೆ ಇಲ್ಲ ಅಂದರೆ ಒಂದು ಸೂಜಿಲೋ ಯಾವುದ್ರಲ್ಲೋ ಒಂದು ಚುಚ್ಕೊಬೋದು. ಸೊ ಇದೊಂದು ಕೊಟ್ಟವ್ರೆ ಸಿಮ್ ಇಂಜೆಕ್ಟ್ರು ಕೆಲಸಕ್ಕೆ ಬರೋದು, ಅದು ಬಿಟ್ಬಿಟ್ರೆ ಇದು ಇನ್ನು ಮೇಯ್ನು ಪ್ರಪಂಚದಲ್ಲಿ ಯಾರು ಓದಿ ಓದೋದು ಒಂದು ಐಟಮ್ಮು. ಪೇಪರ್ ಯಾಕಪ್ಪ ವೇಸ್ಟ್ ಮಾಡ್ತೀರಾ, ಬೇಕಾದ್ರೆ ಡಿಜಿಟಲಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂದರೆ ಆಗತ್ತಪ್ಪ. ಮುಗೀತು. ಅದು ಬಿಟ್ಟರೆ ಮೇಯ್ನ್ ಮ್ಯಾಟ್ರು ಇಲ್ಲಿದೆ ನೋಡಿ, ಸೆನ್ಸರ್ಗಳೆಲ್ಲ ಎಷ್ಟು ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ. ಓಪನ್ ಮಾಡೋಣ. ಟಂಟ 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 ಆ ತಂಗಿ ಇರಲಿ, ಇದರೊಳಗೆ ಏನಾರು ಇದೆಯಾ ಅಂತ ನೋಡ್ಕೊಂಬಿಡೋಣ, ಏನಾದ್ರು ಕೊಟ್ಟವ್ರ ಅಂತ. ನಯಿ ಕುಚ್ ಬಿ ನಯಿ ಕುಚ್ ಬಿ ನಯಿ ಇರ್ತಾನ ಫೋನು ನೋಡೋಕ್ಕೆ. ಹಿಂದುಗಡೆಯಿಂದ ಪ್ರೀಮಿಯಮ್ ಆಗಿದೆ, ಮುಂದುಗಡೆಯಿಂದ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಶೋರೂಮಲ್ಲೆಲ್ಲ ಹೋಗಿದ್ರೆ ಇಲ್ಲಿ ಲೋಕಲಲ್ಲಿ ಯಾರು ಹೋಗಿದ್ರೆ ಸೊ ಅಲ್ಲಿ ಹೋಗಿ ನೋಡ್ಕೊಂಡು ತಾಂಬರ್ಬೋದಿತ್ತು, ಆದರೆ ಇಲ್ಲಿ ಆನ್ಲೈನಿಂದ ಪರ್ಚೇಸ್ ಮಾಡಿದ್ರೆ ಇವಾಗ ನಾನು ಇಲ್ಲಿ ಹೋಗಿ ಲೋಕಲಲ್ಲಿ ಎಲ್ಲೂ ನೋಡೂ ಇಲ್ಲ, ಡೈರೆಕ್ಟಾಗಿ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಒಂದು ಎಕ್ಸ್ಚೇಂಜ್ ಫೋನ್ ಹಾಕ್ಬಿಟ್ಟು ನನ್ನ ಪ್ರೀವಿಯಸ್ ಫೋನ್ ಹಾಕ್ಬಿಟ್ಟು ನೋಡಿ, ಕ್ಯಾಮ್ರಾ ಹೋಲ್ಗಳು ಎಷ್ಟು ದೊಡ್ಡದಿದೆ ಅಂತ. ಕ್ಯಾಮ್ರಾ ಸೆನ್ಸರ್ಗಳು ಅಷ್ಟೇ ಭಯಂಕರ ದೊಡ್ಡದಾಗಿದೆ, ನಾನು ಇದರಲ್ಲಿ ನೋಡೋಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. 50, 12, 8 ಏನೋ ಇದೆ. ಸೊ ನೋಡೋಣ ಅದು ಸ್ಪೆಸಿಫಿಕೇಷನ್ ಎಲ್ಲ ಆಮೇಲೆ. ಸೊ ಫ್ರಂಟಲ್ಲಿ ನೋಡಿದ್ರೆ ಆ ಫ್ಲ್ಯಾಶು ತಿರುಗಿಸ್ಕೊಳ್ಳೋಣ. ಛೈ ಮುಗಾಂಬೋ ನೋಡಿ, ಇಲ್ಲೂ ಸ್ಕ್ರೀನ್ ಇಲ್ಲ, ಇದಕ್ಕೇನೋ ಒಂದು ಕವರ್ ಹಾಕಿದ್ದಾರೆ. ಸೊ ಕವರ್ ಓಪನ್ ಮಾಡೋಣ. ಲೈಟಾಗಿ ಇಲ್ಲೆಲ್ಲ ಸ್ವಲ್ಪ ಕರು ಡಿಸೈನ್ ಇದೆ. ಐಫೋನಲ್ಲಿ ಸ್ವಲ್ಪ ಸ್ಕ್ವಯರ್ ಆಗಿತ್ತು, ಇದರಲ್ಲಿ ಸ್ವಲ್ಪ ಕರು ಇದೆ. ಕೆಲವು ಮಾಡಲಲ್ಲಿ ಈ ಥರ ಸ್ಕ್ವಯರ್ ಆಗೂ ಬರ್ತಿತ್ತು, ನೀವು ನೋಡಿದ್ರಿ ನೋಡೋದಲ್ವಾ ಡಿಸೈನು. ಇಲ್ಲಿ ಸಿಮ್ ಇಂಜೆಕ್ಟ್ರು, ಟೈಪ್ ಸಿ ಚಾರ್ಜರು, ವಾಯ್ಸ್ ನಾಯ್ಸ್ ಕ್ಯಾನ್ಸಲೇಷನ್ನು, ಸ್ಪೀಕರು. ಸೊ ಡ್ಯುವಲ್ ಸಿಮ್ ಇದು ಅಂತ ಅಂದ್ಕೊಂಡಿದ್ದೀನಿ, ಡ್ಯುವಲ್ ಸಿಮ್ ಇರುತ್ತೆ ನೋಡಿ. ಫೋನು ಸಖತ್ ಪ್ರೀಮಿಯಮ್ ಆಗಂತಿದೆ. ಇಲ್ಲೊಂಥರ ಗ್ಲಾಸ್ ಫಿನಿಷಿಂಗಲ್ಲಿ ಕೊಟ್ಟಿದ್ದಾರೆ, ಫ್ರಂಟ್ ಟು ಬ್ಯಾಕು ಏನೋ ಗೊರಿಲ್ಲಾ ಗ್ಲಾಸ್ ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ನೋಡೋಣ, ತೆಗೆದ್ಬಿಡೋಣ ಈ ಕವರ್ನ. ತೆಗ್ದೆ, ಯಾವುದೋ ಒಂದು ಬ್ಲ್ಯಾಕ್ ಕವರ್ ಕೊಟ್ಟಿದ್ರು ಅಷ್ಟೇ. ಸೊ ಯಾವುದೋ ಟೆಂಪರ್ ಗ್ಲಾಸ್ ಎಲ್ಲ ಏನಿಲ್ಲ. ಅವ್ರು ಕ್ಲೇಮ್ ಮಾಡೋ ಪ್ರಕಾರ ಇದೆ ಸಖತ್ ಹಾರ್ಡೆಸ್ಟ್ ಗ್ಲಾಸ್ ಅಂತ ಮೊಬೈಲಲ್ಲಿ ಯೂಸ್ ಮಾಡಿರೋದು. ಸೊ ನೋಡೋಣ ಹೆಂಗೆ ಕಾಣಿಸ್ತಾ ಇದೆ ಫೋನು, ಸ್ವಿಚ್ ಆನ್ ಮಾಡ್ಬೋಣ. ಸ್ಯಾಮ್ಸಂಗ್ ಆನ್ ಆಯಿತು ನೋಡಿ, ಗ್ಯಾಲಾಕ್ಸಿ ಸೆಕ್ಯೂರ್ಡ್ ಬೈ ನಾಕ್ಸ್ ಅಂತೇನೋ ಇದೆ. ಇಲ್ಲಿ ಎರಡೇ ಬಟನ್ಗಳು ಸಿಮ್ ಸಿಗೋದು, ಒಂದು ವಾಲ್ಯೂಮ್ ಅಪ್ ಡೌನು ಮತ್ತು ಇನ್ನೊಂದು ಪವರ್ ಬಟನ್ನು ಕಾಣಿಸ್ತಾ ಇದೆ ಅಲ್ವಾ. ಸೊ ಇಷ್ಟೇ, ಇಷ್ಟು ಕಾಸ್ಟ್ಲಿ ಫೋನು ನಾನು ಮುಟ್ತಾ ಇರೋದೇ ಫಸ್ಟ್ ಟೈಮು. ಸೊ ನಮ್ಮಲ್ಲೂ ಯಾರು ಐಫೋನ್ ಯೂಸ್ ಮಾಡೋರಿಲ್ಲ ಸ್ನೇಹಿತರಲ್ಲ ನೋಡಿ, ಬಂತು ಇಂಗ್ಲೀಷ್ ಇಂಡಿಯಾ ವೆಲ್ಕಮ್ ಅಂತ. ಸದ್ಯಕ್ಕೆ ಇದನ್ನು ಸೆಟಪ್ ಮಾಡಿಬಿಡ್ತೀನಿ, ಸೆಟಪ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಒಂದು ರೇಂಜ್ಗೆ ಎಲ್ಲ ಸೆಟಪ್ ಆಯಿತು. ಸೊ ಯು ಆರ್ ಆಲ್ ಸೆಟಪ್ ಬಂದಿದೆ, ಫಿನಿಶ್ ಅಂತ ಕೇಳ್ತಾ ಇದೆ, ಫಿನಿಶ್ ಕೊಡ್ತಾಯಿನಿ ನೋಡಿ. ಓಪನ್ ಆಯಿತು, ನಿಜವಾಗ್ಲೂ ಪ್ರೀಮಿಯಮ್ ಫೋನು, ಪ್ರೀಮಿಯಮ್ ಫೋನೇ. ಸೊ ಮೆಟಾಲಿಕ್ ಬಾಡಿ ಡಿಸೈನ್ ಇದೆ ಇಲ್ಲಿ. ಸೊ ಇದು ಗ್ಲಾಸು, ಫ್ರಂಟಲ್ಲಿ ಏನು ಗ್ಲಾಸ್ ಯೂಸ್ ಮಾಡಿದ್ಯಾರೆ ಅದೇ ಗ್ಲಾಸ್ನ ಇಲ್ಲಿ ಯೂಸ್ ಮಾಡಿದ್ಯಾರಂತೆ. ಸೊ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾರೆ, ನೋಡೋಣ ಯೂಸ್ ಮಾಡೋದು ತಾನೇ ಗೊತ್ತಾಗುತ್ತೆ. ಖಂಡಿತ ಇದಂತೂ ಡ್ಯಾಮೇಜ್ ಆಗಿಬಿಡುತ್ತೆ ಬೇಗ ಬೇಗ. ಸೊ ಒಂದು ಕವರ್ ಬ್ಯಾಕ್ ಕವರ್ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಸಕ್ಕ ಡ್ಯಾಮೇಜ್ ಆಗೇ ಆಗುತ್ತೆ ಇದು. ಅನ್ಬಾಕ್ಸ್ ಆಯಿತು, ಸ್ವಲ್ಪ ಸ್ಪೆಕ್ ಬಗ್ಗೆನೂ ತಿಳ್ಕೊಬೋಣ. ಇದು 8GB RAM 256GB ಮೆಮೊರಿ ಇರೋಂಥ ವೇರಿಯಂಟು. ಸೊ ಇದರಲ್ಲಿ 512GBನೂ ನಿಮಗೆ ಮೆಮೊರಿ ಇರೋದು ಸಿಗುತ್ತೆ. ಸದ್ಯಕ್ಕೆ ನಾನು 256 ತೊಗೊಂಡಿದ್ದೀನಿ. ಈ ಮೊಬೈಲಲ್ಲಿ ಯೂಸ್ ಮಾಡಿರೋದೆಲ್ಲ ಟಾಪ್ ನಾಚೆ, ಯಾಕಂದರೆ 100ಅಲ್ಲೇ ಕಾಸ್ಟ್ಲಿಯೆಸ್ಟ್ ಫೋನ್ ಇದೆ. ಸೊ S23 ಅಲ್ಟ್ರಾನು ಬರುತ್ತೆ, ಅದು ಇನ್ನೂ ಇದಕ್ಕಿಂತ ಜಾಸ್ತಿ ಇದೆ, ಸುಮಾರು 130-120 ಆಗುತ್ತೆ ಅದು. ಈ ಮೊಬೈಲ್ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದು Snapdragon 8 Gen 2 ಅಂತೇಳಿ. ಸೊ ನೀವು ಇರೋದ್ರಲ್ಲೇ 100ಅಲ್ಲೇ ಅದೇ ಟಾಪೆಸ್ಟ್ ಪ್ರೊಸೆಸರ್ ಇವಾಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಇರೋದ್ರಲ್ಲಿ. ಡಿಸ್ಪ್ಲೇ ಸೈಜು 6.6 inches. ಸೊ ಇದಕ್ಕೆ ಯೂಸ್ ಮಾಡಿರೋ GPU ಬಂದು Adreno 740 ಅಂತ. ಹೆವಿ ಗೇಮ್ ಆಡೋರಿಗೆ ಮತ್ತು ಹೆವಿ ಬೇರೆ ಬೇರೆ ಎಡಿಟಿಂಗು ವೀಡಿಯೋ ಎಡಿಟಿಂಗ್ ಈ ಥರದ್ದು ಏನಾದ್ರು ಇದರಲ್ಲಿ ಟ್ರೈ ಮಾಡೋರಿಗೆ ಮಾತ್ರ ಇದನ್ನು ಟಾಪ್ ನಾಚೆ. ಸೊ ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, GPU ಹಾಗೆ ಇದೆ, ಪ್ರೊಸೆಸರು ಹಾಗೆ ಇದೆ, ಡಿಸ್ಪ್ಲೇನೂ ಅಷ್ಟೇ, ಡೈನಾಮಿಕ್ ಡಿಸ್ಪ್ಲೇ ಇದೆ ಅಮೊಲೆಡ್ದು, ಅದು ಅಷ್ಟೇ ಸೂಪರ್ ಆಗಿದೆ. 2x ಡಿಸ್ಪ್ಲೇ ಅಂತಾರೆ. ಡಿಸ್ಪ್ಲೇ ರಿಫ್ರೆಶ್ ರೇಟ್ ಬಂದು 120Hz ಇದೆ, ಚಿಂದಿಯಾಗಿದೆ ಡಿಸ್ಪ್ಲೇ, ಯೂಸ್ ಮಾಡೋಕ್ಕೂ ಅಷ್ಟೇ ಅಷ್ಟೇ ಸ್ಮೂತಾಗಿದೆ. ಸೊ ಇದು ಇನ್ನೊಂದು ಮೇಯ್ನ್ ಅಂದರೆ ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದೆ ಇದು.
ಫೋನು, ಅದೊಂದು ಸಖತ್ ಖುಷಿಯಾದ ವಿಚಾರ. S20, S21 ಎಕ್ಸೋನೆಸ್ ಪ್ರೊಸೆಸರ್ ಯೂಸ್ ಮಾಡ್ತಿದ್ರು ಸ್ಯಾಮ್ಸಂಗ್ ಅವ್ರದ್ದೆ. ಸೊ ಇಂಡಿಯಾದಲ್ಲಿ ಸಖತ್ ಸೇಲ್ಸ್ ಕಡಿಮೆ ಆಗೋಯ್ತದು, ಹಾಗಾಗಿ ಮತ್ತೆ 22 to 23 ಎಲ್ಲ ಇವಾಗ ಸ್ನ್ಯಾಪ್ ಡ್ರಾಗನ್ಗೆ ಮತ್ತೆ ಬಂದುಬಿಟ್ಟಿದ್ದಾರೆ. ಸೊ ಅದು ಬಂದ ಮೇಲಂತೂ ಸಖತ್ತಾಗಿ ಸೇಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ಪರ್ಫಾರ್ಮೆನ್ಸು ಅಷ್ಟೇ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ನಿಮಗೆ ಗೊತ್ತು ಸ್ನ್ಯಾಪ್ ಡ್ರಾಗನ್ ಬಗ್ಗೆ ಏನೂ ಹೇಳೋಂಗಿಲ್ಲ. ಇನ್ನು 660 ಏನಿದೆ ಸ್ನ್ಯಾಪ್ ಡ್ರಾಗನ್ನು ಆ ಪ್ರೊಸೆಸರು ಯೂಸ್ ಮಾಡಿ ಇವಾಗಿನ ಫೋನ್ಗಳಲ್ಲಿ ಯೂಸ್ ಆಗ್ತಾಯಿದೆ ಬೇಸಿಕ್ ಸೆಟ್ಗಳಲ್ಲೆಲ್ಲ. ಅಲ್ಲೇ ಬಂದು 95,000 ರೂಪಾಯಿ ಇದೆ. ರಿಲೀಸ್ ಆದಾಗ ನಾನು ಮೊದಲೇ ಹೇಳ್ದಂಗೆ 105,000 ಏನಾಯಿತು. ಸೊ 95,000 ಆಗಿದೆ. ಜೊತೆಗೆ ನಾನು ಎಕ್ಸ್ಚೇಂಜು ಮತ್ತು ಕ್ರೆಡಿಟ್ ಕಾರ್ಡ್ ಆಫರು ಅದು ಇದು ಅಂತೆಲ್ಲ ಹಾಕಿದ್ದು. HDFC 5,000 ರೂಪಾಯಿ ಡಿಸ್ಕೌಂಟ್ ಇದೆ, ಇನ್ಸ್ಟಾ ಡಿಸ್ಕೌಂಟು. ಸೊ ನಿಮ್ಗೇನು ಆಮೇಲೆ ಬರುತ್ತೆ ಅಂತ ಏನಿಲ್ಲ, ಇನ್ಸ್ಟೆಂಟಾಗಿ ಡಿಸ್ಕೌಂಟ್ ಆಗಿಬಿಡುತ್ತೆ ಕ್ರೆಡಿಟ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ. ಸೊ ಇದೆಲ್ಲ ಅಡ್ವಾಂಟೇಜಿಂದ ಮತ್ತು ಇನ್ನೊಂದು ಯಾವುದೋ ಒಂದು 3.5 ಸಾವಿರ ಫ್ಲಿಪ್ಕಾರ್ಟಿಂದ ಆಫರ್ ಸಿಕ್ಕಿತ್ತು. ಹತ್ತಿರ 22,000 ರೂಪಾಯಿ ಆ ಫೋನ್ ಎಕ್ಸ್ಚೇಂಜ್ ತೊಗೊಂತು. ಆ ಎಕ್ಸ್ಚೇಂಜ್ ತೊಗೊಂಡು ಆ ಫೋನ್ ಕೊಟ್ಟಿದ್ದೇನು ಉದ್ದೇಶ ಅಂದರೆ ಅದಕ್ಕೆ ಅಷ್ಟು ವ್ಯಾಲ್ಯೂ ಖಂಡಿತ ಇಲ್ಲ. ಹೊರಗಡೆ ಕೊಟ್ಟರೆ 5,000 ರೂಪಾಯಿನ ಕೊಡಲ್ಲ. ಏನಕ್ಕೆ ಅಂದರೆ ಡಿಸ್ಪ್ಲೇಲಿ ಮಾರ್ಕ್ ಬಂದುಬಿಟ್ಟಿದೆ, ಗ್ರೀನ್ ಕಲರ್ ಒಂದು ಮಾರ್ಕ್ ಬರುತ್ತೆ ಗೊತ್ತಾ ಡಿಸ್ಪ್ಲೇ ಪ್ರಾಬ್ಲಮ್ ಅಂದರೆ. ಸೊ ಆ ರೀತಿ ಬಂದುಬಿಟ್ಟಿದೆ. ನಾನು ಅಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ, ಆ ಕಂಡೀಷನಲ್ಲಿತ್ತು. ಅದು 15,000-16,000 ರೂಪಾಯಿ ನನಗೆ ಎಕ್ಸ್ಚೇಂಜಲ್ಲೇ ಸಿಕ್ತು, ಅದೊಂದು ಸಖತ್ ಅಡ್ವಾಂಟೇಜ್ ಆಯಿತು, ಅದಕ್ಕೋಸ್ಕರ ಕೊಟ್ಟೆ. ಸೊ ಇನ್ನೊಂದು ಇದ್ರಲ್ಲಿ ಒಳ್ಳೊಳ್ಳೆ ಇನ್ನೂ 2 ಕಲರ್ ಇತ್ತು, ಒಂದು ಗ್ರೀನ್ ಇಷ್ಟ ಆಗಿತ್ತು, ಇನ್ನೊಂದು ಬ್ಲ್ಯಾಕ್ದೊಂದು ಏನೋ ಇತ್ತು. ಅದರ ಸಮಸ್ಯೆ ಏನು ಅಂತಂದರೆ ಅದಕ್ಕೆ ಯಾವುದಕ್ಕೂ ಆಫರ್ ಇರಲಿಲ್ಲ, ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಆಫರ್ ಇರಲಿಲ್ಲ. ಸೊ ಇದೇ ಕಲರ್ಗಿತ್ತು, ಹೇಗಿದ್ರು ಬ್ಯಾಕ್ ಕವರ್ ಹಾಕೇ ಹಾಕ್ತೀವಿ, ಕಲರಿಂದ ಯಾವುದು ಮ್ಯಾಟ್ ಆಗಲ್ಲ ಅಂತೇಳಿ ಇದನ್ನು ತೊಗೊಂಡಿದ್ದೀನಿ. ಸ್ಯಾಮ್ಸಂಗ್ S23 Plus ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ನೋಡ್ತಾ ಇದ್ರೆ, ವಿಡಿಯೋ ಕ್ವಾಲಿಟಿ. ಸೊ ಹೀಗಿದೆ, ಮನೆ ಒಳಗಿದ್ದೀನಿ ಇವಾಗ, ಸೊ ಹೊರಗಡೆ ಹೋಗ್ತೀನಿ. ನಿಜವಾಗ್ಲೂ ಸಖತ್ ನ್ಯಾಚುರಲ್ ಆಗಿದೆ, ಈ ಚೈನಾ ಸೆಟ್ತೆಲ್ಲ ಇರುತ್ತೆ ಗೊತ್ತಾ, ಅಲ್ಲಿ ಸ್ವಲ್ಪ ಜಿಂಗ್ಚಾಕೆಲ್ಲ ಇರುತ್ತೆ. ಸೊ ಇಲ್ಲಿ ಯಾವುದು ಜಿಂಗ್ಚಾಕೆಲ್ಲ ಏನಿಲ್ಲ. ಸೊ ಫ್ರಂಟ್ ಕ್ಯಾಮ್ರಾ ಬಂದು 12 megapixel ಕ್ಯಾಮ್ರಾ ಇದೆ ಬ್ಯಾಕಲ್ಲಿ, ನಾನು ಆಲ್ರೆಡಿ ತೋರಿಸಲ್ವಾ. 3 ಕ್ಯಾಮ್ರಾ ಇದೆ, ಒಂದು 50 ಇದೆ, ಇನ್ನೊಂದು 10 ಒಂದು 12. ಸೊ ಅದು ಹಿಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ಮೈನ್ ಸೆನ್ಸರ್ ಇದು, ಹೇಗೆ ಕಾಣಿಸ್ತದೆ ಅಂತ. ಸೊ ಇವಾಗ ಅಲ್ಟ್ರಾ ವೈಡ್ ಹಾಕ್ತೀನಿ, ಇದು ಅಲ್ಟ್ರಾ ವೈಡು, ಕ್ಲಾರಿಟಿ ಅಂತ ಏನು ಚೇಂಜ್ ಆಗಲೇ ಇಲ್ಲ. ಮತ್ತು ಮೈನ್ ಸೆನ್ಸರ್ಗೆ ಬಂದೆ 50 megapixel. ಹಾಗೆ ಇವಾಗ ಝೂಮ್ ಹಾಕ್ತೀನಿ 10 megapixel. ನೋಡಿ ಝೂಮ್ ಹೇಗೆ ಹೋಗ್ತಾ ಇದೆ ಅಂತ. ಟ್ವೆಲ್ ಎಕ್ಸ್ವರೆಗೂ ಝೂಮ್ ಹೋಗ್ತಾ ಇದೆ. ಸೊ ಕ್ಲಾರಿಟಿ ನೋಡಿ, ಎಲ್ಲಿದ್ದೀವಿ ನಮ್ಮ ಮನೆಯಿಂದ ಸೊ ಗರ್ಮೆಂಟ್ವರೆಗೂ ಹೋಗ್ತಾ ಇದೆ. ಸಖತ್ತಿದೆ ಕ್ವಾಲಿಟಿ ನಿಜವಾಗ್ಲೂ. ಆ ಚೈನಾ ಸೆಟ್ಟಲ್ಲ ಆ ಝೂಮ್ ಅಂತ ಕೊಡೋರು ಏನಕ್ಕೂ ಪ್ರಯೋಜನ ಆಗ್ತಿರಲಿಲ್ಲ. ಸೊ ಇದ್ರಲ್ಲಿ ಕಂಪೇರ್ ಮಾಡಿದ್ರೆ ಬೇರೆ ಲೆವೆಲೆಲ್ಲ ಇದೆ. ತಿರ್ಗಾ 1 ಬಂದೆ, ಡೈರೆಕ್ಟಾಗಿ 12 ಹೋಗ್ತೀನಿ ನೋಡಿ. ಇವಾಗ ಕಾಣಿಸ್ತಾ ಕ್ಲಾರಿಟಿ ಸಖತ್ತಾಗಿದೆ, ಮಾತ್ರ ತುಂಬ ಕೆಲಸ ಮಾಡ್ಬೋದು ನಾನಂತೂ. ನೋಡೋದಲ್ವ ಕ್ಲಾರಿಟಿ ಎಲ್ಲ, ವಿಡಿಯೋ ಕ್ಲಾರಿಟಿ ಎಲ್ಲ ಹೆಂಗಿದೆ. ಸೊ ಫೋಟೋನ ಹಾಕ್ತೀನಿ ಇವಾಗ, ಫೋಟೋ ಕ್ಲಾರಿಟಿ ಎಲ್ಲ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಇದು ನಾರ್ಮಲಲ್ಲಿ ತೆಗೆದಿದ್ದು, ಇದು ಅಲ್ಟ್ರಾ ವೈಡು, ಸಖತ್ತಿದೆ ವೈಡಲ್ವಾ. ಸೊ ಇದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಸೊ ಆ ರೇಂಜಲ್ಲಿದೆ. ಸೊ ಇದು ಝೂಮ್ ಮಾಡಿ ತೆಗೆದಿದ್ದು, ಇದು 12x ಝೂಮಲ್ಲಿ. ಫೋಟೋದಲ್ಲಿ ನಿಮಗೆ 30x ಝೂಮ್ ಹೋಗುತ್ತೆ, ವಿಡಿಯೋದಲ್ಲಿ 12x ಮಾತ್ರ ಹೋಗುತ್ತೆ. ಸೊ ಇದು ಸೆಲ್ಫಿ, ಸ್ಕ್ರೀನಲ್ಲೂ ಹಾಕ್ತೀನಿ, ನೀವು ಸೈಡಲ್ಲಿ ನೋಡ್ಬೋದು ಹೇಗೆ ಬರುತ್ತೆ ಅಂತ. ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ಅಲ್ಟಿಯಾಗಿದೆ. ಸೊ ನಾನೇನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೆಲ್ಲ ಇದೆ. ಜೊತೆಗೆ ಪ್ರೊಸೆಸರು ಅಷ್ಟೇ, ಅದು ಸೂಪರು. ಇದೆರಡು ಉದ್ದೇಶಕ್ಕೋಸ್ಕರ ಈ ಫೋನ್ ತೊಗೊಂಡೆ. ಅದು ಬಿಟ್ಬಿಟ್ಟು ಸುಮಾರು ಆಪ್ಷನ್ಗಳಿದೆ, ನೀವೇ ನೋಡ್ತಾ ಇದ್ರಲ್ವಾ. ಎಕ್ಸ್ಪರ್ಟ್ ರಾ ಅಂತಿದೆ, ಪ್ರೋ ಅಂತಿದೆ, ಪ್ರೋ ವೀಡಿಯೋಸ್ ಇದೆ, ನೈಟ್ ಮೋಡ್ ಇದೆ, ಫುಡ್ಡು, ಪನೋರಮ, ಸೂಪರ್ ಸ್ಲೋಮೋ ಇದೆ, ಮತ್ತು ಸ್ಲೋ ಮೋಷನ್ ಇದೆ, ಹೈಪರ್ ಲ್ಯಾಪ್ಸು, ಪೋರ್ಟ್ರೇಟ್ ವಿಡಿಯೋ, ಡಿಸ್ಕವರಿ ವ್ಯೂ, ಸಿಂಗಲ್ ಟೇಕು, ಏನೇನೋ ಇದೆ. ಸೊ ನಮಗಂತೂ ಸಖತ್ ಯೂಸ್ ಆಗುತ್ತೆ, ಸುಮಾರು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ತುಂಬ ಎಡಿಟಿಂಗಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಲ್ಲ, ಇರೋದ್ರಲ್ಲಿ ಒಂದು ಕ್ವಾಲಿಟಿ ವೀಡಿಯೋ ಅಂತೂ ನಾನಂತೂ ಮಾಡ್ಬೋದು. ಸೊ ಇದು ಬ್ಯಾಟ್ರಿ ಬಂದು 4700 mAh ಬ್ಯಾಟ್ರಿ ಬರುತ್ತೆ. ಸೊ ಚಾರ್ಜರ್ ಅಂತೂ ಕೊಡಲ್ಲ, ನಮ್ಮಲ್ಲಿ ಯಾವ ಚಾರ್ಜರ್ ಇದೆ ಅದನ್ನ ಯೂಸ್ ಮಾಡ್ಕೋಬೋದು. ಹತ್ತತ್ರ 60W ಚಾರ್ಜ್ ಸಪೋರ್ಟ್ ಮಾಡುತ್ತೆ. ಸೊ ವೈರ್ಲೆಸ್ ಸಪೋರ್ಟು ಇದೆ, ವೈರ್ಲೆಸ್ ಚಾರ್ಜಿಂಗ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ರಿವರ್ಸ್ ಚಾರ್ಜಿಂಗು ಮಾಡ್ಕೋಬೋದು. ವಿವೋದು 32W ಚಾರ್ಜರ್ ಇದೆ, ಸೊ ಅದನ್ನೇ ಯೂಸ್ ಮಾಡ್ಕೊತೀನಿ, ನೋಡೋಣ ಎಷ್ಟು ಫಾಸ್ಟ್ ಆಗುತ್ತೆ ಅಂತ. ತುಂಬ ಸ್ಲೋ ಆಯಿತು ಅಂದರೆ ಬೇರೆ ತೊಗೊಳೋದು. ಒಂದು ನಾರ್ಮಲ್ ಸ್ಪೀಡ್ ಇತ್ತು ಅಂದರೆ ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಏನಕ್ಕೆ ಅಂದರೆ ಬ್ಯಾಟ್ರಿ ಲೈಫ್ ಜಾಸ್ತಿ ಬರುತ್ತೆ. 100,000 ರೂಪಾಯಿ ಹತ್ತತ್ರ ಕೊಟ್ಟಿಗಿನಪ್ಪ, ಸೊ ಹುಷಾರಾಗಿ ಇಟ್ಕೊಬೇಕು ಫೋನ್ನ. ಸೊ ಬ್ಯಾಟ್ರಿನೂ ಅಷ್ಟೇ, ಅದಕ್ಕಿಂತ ಎಷ್ಟು ಹೇಳ್ಬೋದು, 10,000-15,000 ಬ್ಯಾಟ್ರಿ ಅಂದರೆ ಏನು ಮಾಡೋದು. ಸೊ ನಾನೊಬ್ಬ ವೀಲಾಗರ್ ಆಗಿ, ಸೊ ಇದೆಲ್ಲ ಸಖತ್ ಯೂಸ್ ಆಗುತ್ತೆ ನನಗೆ. ಸೊ ಅದೆಲ್ಲ ಡೇ ಟು ಡೇ ಲೈಫ್ ನನಗೆ ಹೆಂಗೆಲ್ಲ ಯೂಸ್ ಆಗುತ್ತೆ ಅಂತ ನೀವು ನೆಕ್ಸ್ಟ್ ವೀಡಿಯೋ ಬರೋ ವೀಡಿಯೋಗಳೆಲ್ಲ ನೋಡ್ತಾ ಇರ್ತೀರಾ. ಜೊತೆಗೆ ಈ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆಯಲ್ಲ ನೋಡಿ, ಸೊ ಅಲ್ಟ್ರಾಸಾನಿಕು ಸ್ಯಾಮ್ಸಂಗ್ ಅವ್ರದ್ದು ನೋಡಿ ಎಷ್ಟು ಫಾಸ್ಟಾಗಿ ಆಗುತ್ತೆ. ಅಷ್ಟೇ, ಸಖತ್ ಸ್ಪೀಡ್ ಇದೆ ಮಾತ್ರ ಫಿಂಗರ್ ಪ್ರಿಂಟ್ ಸೆನ್ಸರ್ ಮಾತ್ರ.
ಫೇಸ್ ಅನ್ಲಾಕು ಅಷ್ಟೇ, ಅದು ಅಷ್ಟೇ, ತುಂಬ ಸ್ಪೀಡ್ ಇದೆ ಅಷ್ಟೇ. ಫೇಸ್ ಅನ್ಲಾಕು ಹೇಳಂಗೇ ಇಲ್ಲ, ಫಿಂಗರು ಸೆಕ್ಯೂರಿಟಿ ಸಿಸ್ಟಮಲ್ಲಿ ಹೇಳಂಗೇ ಇಲ್ಲ, ಫಿಂಗರ್ ಪ್ರಿಂಟು ಮತ್ತು ಫೇಸ್ ಅನ್ಲಾಕೆಲ್ಲ ಸಕ್ಕದಾಗಿದೆ. ಏನು ಫೋನಲ್ಲಿ ನೆಗೆಟಿವ್ ಇಲ್ವಾ ಅಷ್ಟೊಂದು ಸೂಪರಾಗಿದೆಯಾ ಅಂತ ಕೇಳಿದ್ರೆ, ಫೋನ್ ಬಂದು ಇವಾಗ ನನ್ನ ಹತ್ರ ಒಂದು 2 hours ಆಯ್ತು ಅಷ್ಟೇ. ಸೊ ಇಮಿಡಿಯೇಟಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ಮಾಡಿ. ಸೊ ನಾನು ಏನಕ್ಕೆ ಅಂದರೆ, ನನಗೆ ಫೋನ್ ಬೇಕು, ಇರೋ ಫೋನ್ನ ಕೊಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅನ್ಬಾಕ್ಸಿಂಗ್ ಮಾಡಬೇಕು ಅಂದರೆ ವೀಡಿಯೋನು ಮಾಡ್ಬೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಸೈಡಲ್ಲಿ ನಿಮಗೆ ಮೆಟಾಲಿಕ್ ಏನಿದೆ ಅದು ಫಿಂಗರ್ ಪ್ರಿಂಟ್ ಇಟ್ಟು ಇಟ್ಟು ಒಂಥರ ಹಳೆ ಫೋನ್ ರೀತಿಯೇ ಆಗ್ಬಿಡ್ತು, ಎಲ್ಲ ಫಿಂಗರ್ ಪ್ರಿಂಟ್ ಎಲ್ಲ ಅಲ್ಲಿಗೆ ಬಿದ್ದು. ಇನ್ನೊಂದು ತುಂಬ ಆ್ಯಪ್ಗಳನ್ನ ಯೂಸ್ ಮಾಡ್ತಾಯಿನಿ, ಇಷ್ಟೊಂದು ಒಳ್ಳೆ ಪ್ರೊಸೆಸರು, ಒಳ್ಳೆ ಮೊಬೈಲ್ ಇದ್ದನು. ಸೊ ಸ್ವಲ್ಪ ಹೀಟ್ ಅಂತೂ ಆಗ್ತಾನೆ ಇದೆ, ನೋಡೋಣ. ಅದು ಎಲ್ಲ ಪ್ರೊಸೆಸಿಂಗ್ ಎಲ್ಲ ಮುಗಿದ್ಮೇಲೆ, ನಂದು ಇನ್ಸ್ಟಾಲೇಷನ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಗ್ಬೋದು. ಇಷ್ಟು ದುಡ್ಡು ತೊಗೊಂಡ್ರು ಒಂದು ಸಿಲಿಕಾನ್ ಕವರು ಕೊಟ್ಟಿಲ್ಲ, ಲೋ ಕ್ವಾಲಿಟಿನೋ ಹೈ ಕ್ವಾಲಿಟಿನೋ ಆ ಕವರು ಕೊಟ್ಟಿಲ್ಲ, ಮತ್ತು ಒಂದು ಸ್ಕ್ರೀನ್ ಗಾರ್ಡು ಹಾಕ್ಕೊಟ್ಟಿಲ್ಲ. ಸೊ ಅದನ್ನು ಹೊರಗಡೆ ಪರ್ಚೇಸ್ ಮಾಡಿ ಹಾಕ್ಲೇಬೇಕು ಇಮಿಡಿಯೇಟಾಗಿ. ನೋಕಿಯಾ 1100ನ ಹೊಸ ಫೋನ್ ತೊಗೊಳೋದು ದುಡ್ಡಿಲ್ಲದೆ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೆ. ಸೊ ತೊಗೊಂಡಿದ್ದು 500 ರೂಪಾಯಿಗೆ, ಮಾರಿದ್ದು 500 ರೂಪಾಯಿಗೆ, ಒಂದು ವರ್ಷ ಯೂಸ್ ಮಾಡಿದ್ಮೇಲೆ. ಸೊ ಇವಾಗ S23 Plus ನನ್ನ ಕೈಯಲ್ಲಿದೆ. ಇದೆಲ್ಲ ದೊಡ್ಡ ವಿಷಯ ಅಲ್ಲ, ಒಂದು ವಿಷಯ ಹೇಳಿ. ಸೊ ಏನಾದರೂ EMI ಕಟ್ಟಲಿಲ್ಲ ಅಂದರೆ ಫೋನ್ನ ಏನಾದ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಮಿಸ್ ಮಾಡಿದೆ, ಕಮೆಂಟ್ ಮಾಡಿ ತಿಳಿಸಿ ಯಾರಾದ್ರು ತಗೊಂಡಿದ್ದೀರಾ ಎಡವಟ್ಟಾಗಿದ್ರೆ. ಸೊ 94,000 ರೂಪಾಯಿ ಒಂದು ಮೊಬೈಲ್ಗೆ ಇನ್ವೆಸ್ಟ್ ಮಾಡೋದು ವರ್ಥ ಅಂದರೆ ಖಂಡಿತ ನಾನಂತೂ ಇಲ್ಲ ಅಂತಲೇ ಹೇಳ್ತೀನಿ. ಸೊ ನಾನು ತೊಗೊಂಡಿರೋ ಪರ್ಪಸ್ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ವೀಡಿಯೋ ಎಲ್ಲ ಶೂಟ್ ಮಾಡ್ತಾ ಇರ್ತೀನಿ. ಇದಕ್ಕಿಂತ ಬೆಸ್ಟು ನೀನು ಐಫೋನ್ಗೆ ಹೋಗ್ಬೋದಿತ್ತಲ್ಲ, ವೀಡಿಯೋ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ಬೋದು. ಐಫೋನೆಲ್ಲ ತೊಗೊಂಡ್ರೆ ಕೆಲವು ಆ್ಯಪ್ಗಳೆಲ್ಲ ಯೂಸ್ ಮಾಡೋಕ್ಕೆ ಸಖತ್ ದುಡ್ಡನ್ನು ಖರ್ಚು ಮಾಡಬೇಕು. ಜೊತೆಗೆ ಇದನ್ನು ಮ್ಯಾಕ್ಸಿಮಮ್ ನಾನು ನೋಡಿದ ರಿವ್ಯೂ ಪ್ರಕಾರ ತುಂಬ ಪ್ರೊಫೆಷನಲ್ ಆಗಿ ರಿವ್ಯೂ ಮಾಡ್ತಾರೆ ಗೊತ್ತಾ. ಸೊ ಅವನ್ನೆಲ್ಲ ಫಾಲೋ ಮಾಡಿದ್ಮೇಲೆ ಗೊತ್ತಾಗಿದ್ದು ಮ್ಯಾಕ್ಸಿಮಮ್ ಇದಕ್ಕೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಏನಿಲ್ಲ. ಸೊ ಒಂದೇ ರೇಂಜಲ್ಲಿದೆ ವೀಡಿಯೋ ಕ್ವಾಲಿಟಿ ಎಲ್ಲ ಅಂತ. ಸೊ ಇದರಲ್ಲೂ ಸಖತ್ ಇಂಪ್ರೂವ್ ಆಗಿದೆ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಜೊತೆಗೆ ನಾನು ಆ್ಯಂಡ್ರಾಯ್ಡ್ ಲವರು, ಸೊ ಐಫೋನ್ ಎಲ್ಲ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಈ ವಿಡಿಯೋ ಏನಾರು ಇಷ್ಟ ಆದರೆ ಮಿಸ್ ಮಾಡಿದೆ ಅನ್ಸಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಪ್ರೊಫೆಷನಲ್ ಅನ್ಬಾಕ್ಸು ಅಥವಾ ಟೆಕ್ ಚಾನಲ್ ಅಲ್ಲ, ನನಗೆ ಗೊತ್ತಿರೋಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸೊ ನನ್ನ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಫೋನ್ ಆಯ್ಸ್ ಮುಗಿಯೋದೊಳಗೆ ಈ ಫೋನ್ ದುಡ್ಡನ್ನು ಸಂಪಾದನೆ ಮಾಡಿಬಿಟ್ರೆ ಸಾಕು ನನ್ನ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ. ಸೊ ಅದೇ ನನ್ನ ದೊಡ್ಡ ಗುರಿ. ನಮಸ್ಕಾರ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.